ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಸೊ ನಾನು ಇವಾಗಷ್ಟೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7 o'clock ಆಗಿದೆ. ಸೊ ನನ್ನ ಸಂಜೆ ರೊಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ದಿನ ಏನೆಲ್ಲ ನಡೆಯುತ್ತೆ ಅಂತ ಗೊತ್ತಿಲ್ಲ, ಬಟ್ ಇವತ್ತು ಫೈನಲಾಗಿ ನನ್ನ ಈವ್ನಿಂಗ್ ರೊಟೀನ್ ಮತ್ತು ನಾನು ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಸ್ಬೆಂಡ್ ಫ್ರೆಂಡ್ ಬಂದಿದ್ದರು. ಸೊ ಅವ್ರ ಜೊತೆ ಅವರು ಮಾತಾಡ್ತಾ ಇದ್ದಾರೆ, ಮಕ್ಕಳು ಸಹ ಆಟ ಆಡ್ತಾ ಇದ್ದಾರೆ. ನಾನು ಈ ಸ್ವಲ್ಪ ಸಾಂಬಾರು ಇತ್ತು, ಇದಕ್ಕೆ ಅದಕ್ಕೇ ಮುದ್ದೆ ಮಾಡೋದಕ್ಕೆ ಅಂತೇಳಿ ಮುದ್ದೆಗಿಟ್ಟಿದ್ದೆ ನಾನು. ಸೊ ಈಗ ಮುದ್ದೆ ಬೇಯ್ತಾ ಇದೆ. ಸೊ ಮುದ್ದೆ ಬೇಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ರೈಸ್ ಮಾಡಾಗಿದೆ. ಸೊ ಇನ್ನು ಮುದ್ದೆ ಆದರೆ ಡಿನ್ನರ್ಗೆ ರೆಡಿ ಆಯಿತು. ಸಾಂಬಾರು ಬಂದು ಬೇಳೆ ಸಾಂಬಾರು ಇತ್ತು, ಸೊ ಅದೇ ಆಗುತ್ತೆ. ಸೊ ನಾನು ಸಹ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಹಾಗೆಯೇ ಮುದ್ದೆನ ನೋಡ್ಕೊಳ್ತಾ ಇದ್ದೆ. ಸೊ ಮುದ್ದೆ ಒಂದೇ ಅಲ್ವಾ, ಸೊ ಬೇಳೆ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ದು ಸಾಂಬಾರು ಇತ್ತು, ಅದಕ್ಕಾಗಿ ಮುದ್ದೆ ಒಂದು ಪೆಂಡಿಂಗ್ ಇತ್ತು. ಸೊ ಅದನ್ನು ನಾನು ಮಾಡಿಕೊಂಡು ಹಾಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸ್ವಲ್ಪ ಮುದ್ದೆ ಬೇಯೋದು ಲೇಟ್ ಆಗುತ್ತಲ್ವ, ಹಾಗೆ ಪಾತ್ರೆ ಎಲ್ಲ ತೊಳೆದಿದ್ದಿತ್ತು, ಹಾಗೆ ಪಾತ್ರೆ ಎಲ್ಲ ತೊಳೆದು ಅದೇ ಸ್ವಲ್ಪ ಡ್ರೈ ಆಗಿತ್ತು, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ಅಡುಗೆ ಕಿಶನಿಗೆ ಬಂತು ಅಂತ ಅಂದರೆ ಏನಾದ್ರು ಅಡುಗೆ ಮಾಡ್ತಿದ್ರೆ ಆವಾಗಂದು ಆವಾಗಲೇ ಕ್ಲೀನ್ ಮಾಡ್ತೀನಿ. ಸಿಂಕಲ್ಲಿ ಒಂದು 2-3 ಪಾತ್ರೆ ಇದ್ರೂ ಆವಾಗಂದು ಆವಾಗಲೇ ತೊಳೆದು ಡಬ್ಬಾಗ್ಬಿಡ್ತೀನಿ. ಸೊ ಎಲ್ಲ ನೀಟಾಗಿ ಡ್ರೈ ಆಗಿದ ತಕ್ಷಣ ಎಲ್ಲಾನು ಜೋಡಿಸ್ಕೊಳ್ತೀನಿ. ಸೊ ನಾನು ಡೈರೆಕ್ಟ್ರೆ ಜೋಡಿಸೋದಕ್ಕೆ ಹೋಗೋಲ್ಲ. ಸೊ ಆಲ್ಮೋಸ್ಟ್ ಪಾತ್ರೆ ಎಲ್ಲ ಡ್ರೈ ಆದಮೇಲೆ ನಾನು ಸ್ಟ್ಯಾಂಡಿಗೆ ಜೋಡಿಸೋದು. ಸೊ ಮುದ್ದೆ ಇನ್ನೂ ಬೇಯಬೇಕಿತ್ತಲ್ಲ, ಸೊ ಹಾಗೇ ಡಬಲ್ ಇರುವ ಪಾತ್ರನೆಲ್ಲ ಜೋಡಿಸ್ಕೊಂಬಿಡೋಣ ಅಂತೇಳಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಅಷ್ಟೇ ಕೆಲಸ ಮಾಡುವ ಹಂಗೆ ಮಾಡಿಕೊಂಡೆ ಸಿಂಕಲ್ಲು ಪಾತ್ರನೆಲ್ಲ ತೊಳೆದು ಹಾಗೆ ಡಬ್ಬಾಕ್ಬಿಡ್ತೀನಿ. ಸೊ ನಾನು ಯಾವುದು ಬೇಗನೆ ಅಂದರೆ ತುಂಬ ಕೆಲಸನ ಪೆಂಡಿಂಗ್ ಮಾಡ್ಕೊಳ್ಳಲ್ಲ, ಅವಾಗಂದು ಅವಾಗಲೇ ಕ್ಲಿಯರ್ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ರು. ಇವಾಗ ಹಾಕೊಂಡು ಮನೆ ಗ್ರೂಪ್ ಪ್ರೈಸ ಫೋಟೋ ಆಲ್ಬಮ್ ಬಂದಿತ್ತು. ಸೊ ಅದು ನಾನು ನೋಡೋಣ ಅಂತ ಹೇಳಿ ತಂದಿದ್ದೆ. ಸೊ ಅಣ್ಣ ಬಂದಿದ್ದರಲ್ವ, ಸೊ ಅವ್ರಿಗೂ ಸಹ ತೋರಿಸ್ತಾ ಇದ್ದೀವಿ, ನೋಡ್ತಾ ಇದ್ದಾರೆ ಆಲ್ಬಮ್ಮು. ಸೊ ನಂದು ಈಗ ಫೈನಲಾಗಿ ಮುದ್ದೆ ಬೆಂದಿದ್ದಾಯಿತು, ಇವಾಗ ಮುದ್ದೆ ಕಟ್ಕೊಂಬಿಡೋಣ ಅಂತ ಹೇಳಿ ಸೊ ಇವಾಗ ಅಷ್ಟೇ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗಂಗಂತೂ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಸೊ ಅವನಿಗೆ ನಾನು ಯಾವಾಗಲೂ ಸರಿ ಮಾಡಿ ತಿನ್ನಿಸ್ತಿದ್ದೆ. ಸೊ ಇವಾಗ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಅಂತೇಳಿ ನಾನು ಅವನಿಗೆ ಸರಿ ತಿನ್ನಿಸ್ತಾ ಇಲ್ಲ, ಮುದ್ದೆ ಮಾಡ್ತೀನಿ, ಮುದ್ದೆನ ತಿನ್ನಿಸ್ತೀನಿ. ಸೊ ಮುದ್ದೆ ಇಷ್ಟಪಟ್ಟು ತಿಂತಾನೆ, ಅವ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆ ಮುದ್ದೆ ತಿನ್ನಿಸೋದ್ರಿಂದ ತುಂಬ ಸ್ಟ್ರಾಂಗ್ ಆಗ್ತಾರೆ, ತುಂಬ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗಲಿಂದನೇ ರೂಢಿ ಮಾಡಿದ್ರೆ ಮಕ್ಕಳು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ಈಗ ನಾನು ನೋಡ್ತಾ ಇರ್ಬೋದು, ಸೊ ಮುದ್ದೆನ ನಾನು ಚೆನ್ನಾಗಿ ಮಿದಿತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಉಂಡೆ ಕಟ್ಬಿಟ್ರೆ ಅದೇನಾಗುತ್ತೆ, ಗಂಟೆಲ್ಲ ಹಾಗೆ ಇರುತ್ತೆ. ಸೊ ಇವಾಗ ನಾನು ಎಲ್ಲ ನೀಟಾಗಿ ಈ ರೀತಿ ಬಾಲ್ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮನೆಯಲ್ಲಿ ಡೈಲಿ ನಾನು ಮುದ್ದೆ ಮಾಡೇ ಮಾಡ್ತೀನಿ. ಸೊ ರೆಗ್ಯುಲರಾಗಿ ಮುದ್ದೆ ಮಾಡೇ ಮಾಡ್ತೀನಿ, ಯಾವಾಗಲಾದ್ರೂ ಒಂದಿನ ತಪ್ಪಿಸ್ತೀನಿ ಅಷ್ಟೇ, ಬಾಕಿ ದಿನ ಎಲ್ಲ ನಾನು ಮುದ್ದೆನ ನಾನು ಮಾಡೋದು. ಸೊ ಮುದ್ದೆ ನಮ್ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಗ ಇವಾಗ ಒಂದು ವಾರದಿಂದ ರೂಢಿ ಮಾಡಿದ್ದೀನಿ ಮುದ್ದೆ ತಿನ್ನೋದಕ್ಕೆ. ಸೊ ಕೋಲ್ಡ್ ಆಗಿತ್ತಲ್ವಾ, ಕೋಲ್ಡಲ್ಲಿ ಸರಿ ತಿನ್ನೋದು ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ ಅಂತೇಳಿ, ಅಂದರೆ ಹೆಲ್ತ್ಗೆ ಅಂದರೆ ಇನ್ನೂ ಕೋಲ್ಡಲ್ಲಿ ಇನ್ನೂ ಕೋಲ್ಡ್ ತಿನ್ನಿಸ್ಬಿಟ್ರೆ ಇನ್ನೂ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಸರಿನ ಸ್ಟಾಪ್ ಮಾಡಿದ್ದೀನಿ. ಸೊ ಇವಾಗ ನಾನು ಮುದ್ದೆ ತಿನ್ನಿಸ್ತೀನಿ, ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದ ತಕ್ಷಣವೇ ಅದಕ್ಕೆ ಉಪ್ಪನ್ನ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಸೊ ಇವಾಗ ಅವನಿಗೆ ಕೋಲ್ಡ್ ಅಂದರೆ ಕೆಮ್ಮು ಸ್ವಲ್ಪ ನೆಗಡಿ ಆಗಿರೋದ್ರಿಂದ ತುಪ್ಪನ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೇ ಉಪ್ಪನ್ನ ಹಾಕ್ಬಿಟ್ಟು ತಿನ್ನಿಸ್ತೀನಿ. ಸೊ ಈಗ ಫೈನಲಾಗಿ ಮುದ್ದೆನ ಮಾಡಿದ್ದಾಯಿತು. ಸೊ ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ ನಾನು, ಪಾಪಿಗೆ ಊಟ ಮಾಡೋಷ್ಟರೊಳಗಡೆ
ಸೊ ನಮ್ಮನೆಯವರೆಲ್ಲರೂ ಊಟ ಮಾಡ್ಕೊಂಬಿಡಿ ಅಂತ ಹೇಳಿ ಸೊ ನಾನೆಲ್ಲ ನೀಟಾಗೆ ಸಾಂಬಾರೆಲ್ಲ ಬೇಯಿಸಿ ರೈಸ್ ಎಲ್ಲ ರೆಡಿ ಮಾಡಿ ಮುದ್ದೆನೆಲ್ಲ ಒಂದು ಕಡೆ ಇಟ್ಟು ರೆಡಿ ಮಾಡಿಬಿಡ್ತೀನಿ. ನಾನು ಪಾಪುಗೆ ಊಟ ತಿನ್ನಿಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಪುಗೆ ನೀರು ಹಾಕೋದು. ಸೊ ನಾನು ಬಾಟ್ಲಲ್ಲಿಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕುಡಿಸ್ತೀನಿ, ಯಾಕೆಂದರೆ ಪಾಪಿಗೆ ಕೋಲ್ಡ್ ಆಗಿರೋದ್ರಿಂದ ಬಿಸಿ ಬಿಸಿ ಕುಡಿಸ್ತೀನಿ. ಸೊ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಬಾಟ್ಲಿಗೆ ಹಾಕ್ಕೊಂಡು ಕುಡಿಸ್ತೀನಿ, ಯಾಕೆಂದರೆ ಹಾರೋಯ್ತು ಅಂತ ಅಂದರೆ ತಣ್ಣಗಾಗ್ಬಿಟ್ರೆ ಕುಡಿಯೋದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿ. ಸೊ ನಾನು ಸ್ವಲ್ಪ ಸ್ವಲ್ಪ ಬಾಟ್ಲಿಗೆ ನೀರನ್ನ ಹಾಕ್ಕೊಂಡು ಇವಾಗ ಮುದ್ದೆಗೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನನ್ನ ಮಗನಿಗಂತೂ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿದೆ, ಅವನಿಗಂತೂ ಹೊಟ್ಟೆ ಹಸಿವು ತಡೆಯೋದೇ ಇಲ್ಲ. ಸೊ ಇವಾಗ ಅವನಿಗೆ ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ, ಮುದ್ದೆ ತಿನ್ನಿಸ್ಬೇಕು ಇವಾಗ ಅವನಿಗೆ. ಒಂದು ಇಡಿಯಷ್ಟು ಮುದ್ದೆ ತಿನ್ನಿಸ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನು ನಾನು ರೈಸ್ನ ತಿನ್ನಿಸ್ತೀನಿ. ತುಂಬ ಇಷ್ಟಪಡ್ತಾನೆ ಮುದ್ದೆ ಅಂದರೆ ತುಂಬಾ ಇಷ್ಟ. ಸೊ ನೀವು ರೂಢಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಂತೂ ರೂಢಿ ಮಾಡಿದ್ದೀನಿ, ಅದಕ್ಕೆ ಅವನು ಇಷ್ಟಪಟ್ಟು ತಿಂತಾನೆ. ಮುದ್ದೆ ಬೇಕಾ ನಿನ್ಗೆ? ಮುದ್ದೆ ಬೇಕಾ? ಮುದ್ದೆ ಬೇಕಾ ನಿನ್ಗೆ? ಹಾ ಆಯ್ತು. ಮುದ್ದೆ ತಿಂತಿದ್ದೀರ ನೀವು? ಹೊಟ್ಟೆ ಹಸಿವಾಗ್ಬಿಟ್ಟಿತ್ತ ನಿಂಗೆ? ಮಮ್ಮಿ ಊಟ ಕೊಟ್ಟಿಲ್ಲ ನಿಂಗೆ ಬೇಗ? ಮುದ್ದೆ ತಿನ್ನೋಯ್ತಾ? ಸೊ ನಾನು ಬೇಗನೆ ಪಾಪುಗೆ ಊಟ ತಿನ್ನಿಸ್ಬಿಡ್ತೀನಿ. ಸೊ ಈ ಥರ ಏನಾದ್ರು ಮುದ್ದೆ ಮಾಡೋದಾದರೆ ಬೇಗನೆ ಮುದ್ದೆ ಮಾಡಿಬಿಟ್ಟು ಸೊ ಪಾಪುಗೂ ತಿನ್ನಿಸ್ದಂಗೆ ಆಗುತ್ತೆ, ಸೊ ನಾವು ತಿಂದಂಗೆ ಆಗುತ್ತೆ ಅಂತೇಳಿ. ಸೊ ನಾನು ಮುದ್ದೆನ ಬೇಗನೆ ಮಾಡಿಬಿಟ್ಟು ಮುದ್ದೆ ತಿನ್ನಿಸ್ದೆ ಪಾಪುಗೆ. ಸೊ ಪಾಪುಗೆ ಮುದ್ದೆ ಆಗಿ ಊಟ ತಿನ್ನಿಸಿದ್ದಾದ್ಮೇಲೆ ಒಂದು 1/2 ಗಂಟೆ ಆದಮೇಲೆ ನಾನು ಪಾಪುಗೆ ಸ್ನಾನ ಮಾಡಿಸ್ತೀನಿ. ಸೊ ನಾನು ಜಾಸ್ತಿ ಪಾಪುಗೆ ಸಂಜೆ ಟೈಮಲ್ಲೇ ಮಾಡಿಸೋದು, ಯಾಕೆಂತಂದರೆ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಚೆನ್ನಾಗಿ ಆಟ ಆಡಿರ್ತಾರೆ, ಸೊ ಮೈಕ ನೋವಾಗಿರುತ್ತೆ ಅಂತೇಳಿ ನಾನು ಸಂಜೆ ಟೈಮು ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸ್ತೀನಿ. ಸೊ ಅವರು ಒಂಥರ ಫ್ರೆಶ್ ಆಗಿ ಆಗ್ತಾರೆ ಅಂತ ಹೇಳಿ. ಸೊ ನಾನು ಯಾವಾಗಲೂ ರೆಗ್ಯುಲರಾಗಿ ನಾನು ಈ ರೀತಿ ಮಾಡ್ತೀನಿ ಅಂದರೆ ಪಾಪುಗೆ ಒಂದು 10 ಮಂತ್ಸ್ ಆದಮೇಲಿಂದನೂ ನಾನು ಇದು 10 ಮಂತ್ ಆದಮೇಲೆ ನಾನು ಇದನ್ನು ಈ ರೆಗ್ಯುಲೇಷನ್ನ ಫಾಲೋ ಮಾಡ್ತಾ ಇರೋದು. ಸೊ ಅವಾಗೆಲ್ಲ ನಾನು ಬೆಳಗ್ಗೆ ಸಂಜೆ 2 ಟೈಮ್ ಸ್ನಾನ ಮಾಡಿಸ್ತಾ ಇದ್ದೆ. ಸೊ ಇವಾಗ ನಾನು ಸಂಜೆ ಟೈಮ್ ಮಾಡಿಸ್ತೀನಿ. ಸೊ ನೀರಂದರೆ ತುಂಬಾ ಇಷ್ಟ ನನ್ನ ಮಗನಿಗಂತೂ, ಬಿಟ್ಬಿಟ್ರೆ ಏನಿಲ್ಲ, ಒಂದು ಬಕೆಟಲ್ಲಿ ಆಡ್ಕೊಂಡು ಇರ್ತಾನೆ. ಸೊ ಈಗ ಫೈನಲಾಗಿ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಅಷ್ಟೇ ಕರ್ಕೊಂಡು ಬಂದೆ, ರೆಡಿ ಮಾಡ್ತಾ ಇದ್ದೀನಿ. ಸೊ ರೆಡಿನೂ ಮಾಡಿಸ್ಕೊಳ್ಳೋದಿಲ್ಲ, ತುಂಬಾ ಮಿಸ್ ಆಗಿಬಿಡುತ್ತೆ. ಸೊ ನನ್ನ ಮಗನಂತೂ ಯಪ್ಪ ಒಂದಲ್ಲ ಅದನ್ನೆಲ್ಲ ಇದನ್ನೆಲ್ಲದು, ಅಯ್ಯೋ ಅದ್ರ ಜೊತೆ ನನ್ನ ಮಗಳದು ಬೇಡ ರೆಡಿ, ಮಕ್ಕಳು ಬೇಡ ಅನಿಸ್ಬಿಡುತ್ತೆ, ಅಷ್ಟು ಕೋಪ ಮಾಡ್ತಾರೆ. ಸೊ ಈಗ ಫೈನಲಾಗಿ ನನ್ನ ಮಗನಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ಟೈಮಲ್ಲಿ ಅವ್ರ ಪಪ್ಪನೇ ಸ್ನಾನ ಮಾಡಿಸ್ತಾರೆ, ಈಗ ನಾನು ಮಾಡಿಸ್ತಾ ಇದ್ದೀನಿ. ಅಂದರೆ ಕೆಲವೊಂದು ಟೈಮ್ ಪಾಪ ಲೇಟ್ ಆದಾಗ ನಾನೇ ಮಾಡಿಸ್ತೀನಿ, ಪಾಪ ಅವರು ಟಯರ್ಡ್ ಆಗಿರ್ತಾರೆ ಅಂತೇಳಿ ನಾನೇ ಮಾಡಿಸ್ತೀನಿ. ಸೊ ಈಗ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ನೀಟಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ಜಾಸ್ತಿ ಅವನಿಗೆ ಬಾಡಿ ಲೋಷನ್ ಇವಾಗ ತುಂಬ ಚರ್ಮ ಎಲ್ಲ ಏನಂದರೆ ತುಂಬ ಹೊಡ್ಕೊಳ್ತಾ ಇದೆ ಅಂತ ಹೇಳಿ ಈಗ ನಾನು ಫುಲ್ಲು ಬಾಡಿ ಫೇಸಿಗೆಲ್ಲ ನಾನು ಬಾಡಿ ಲೋಷನ್ ಹಿಮಾಲಯ ಪ್ರಾಡಕ್ಟ್ ನಾನು ಪಾಪುಗೆ ಯೂಸ್ ಮಾಡೋದು. ಆಲ್ಮೋಸ್ಟ್ ಆಲ್ ಪ್ರಾಡಕ್ಟು ಲೋಷನ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಪೌಡರ್ ಎಲ್ಲ ನಾನು ಹಿಮಾಲಯ ಬ್ರ್ಯಾಂಡನ್ನು ಯೂಸ್ ಮಾಡೋದು. ಸೊ ನಮಗೆ ಅದು ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ನನ್ನ 2 ಮಕ್ಳಿಗೂ ನಾನು ಅದನ್ನೇ ಯೂಸ್ ಮಾಡೋದು. ಸೊ ಈಗ ನಾನು ಫೈನಲಾಗಿ ಲೋಷನ್ ಎಲ್ಲನೂ ಅಪ್ಲೈ ಮಾಡಿದ್ದಾಯಿತು. ಸೊ ಅಪ್ಲೈ ಮಾಡಿ ಬಿಂದಿನ ಇಕ್ತಾ ಇದ್ದೀನಿ. ಸೊ ಬಟ್ಟೆ ಇಕ್ಕಿದ ಮೇಲೆ ಸೊ ಪೌಡ್ರನ್ನ ಹಾಕಿಬಿಟ್ಟು ಸೊ ಫೈನಲಾಗಿ ನಾನು ಅವನ್ನ ರೆಡಿ ಮಾಡಿಬಿಡ್ತೀನಿ. ಸೊ ನನ್ನ ಸಂಜೆ ರೊಟ್ಟಿ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ, ತುಂಬ ದಿನ ಆಗಿತ್ತು. ಯಾವ ರೀತಿ ಹೋಗುತ್ತೆ ಇವತ್ತಿನ ವ್ಲಾಗು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಫೈನಲಾಗಿ ನನ್ನ ಮಗಂದು ರೆಡಿ ಆಯಿತು. ಸೊ ನೋಡ್ತಾ ಇರ್ಬೋದು ಈಗ
ನಮ್ಮ ಲಿಕ್ಕಿದು ನನ್ನ ಹಸ್ಬೆಂಡ್ ಇಬ್ಬರದ್ದು ಊಟ ಆಯಿತು, ಇವಾಗ ನನ್ನ ಮಗನೂ ರೆಡಿ ಮಾಡಿದ್ದಾಯ್ತು, ಈಗ ನಾನು ಊಟ ಮಾಡಬೇಕು. ಊಟ ಆಯ್ತಾ ನಿಮ್ದು ಎಲ್ಲಾರ್ದು? ಮಾತಾಡೇನಾದ್ರು ಸುಮ್ಮನೆ. ಸೊ ಇವಾಗೆಲ್ಲ ನಂದು ಊಟ ಆಯಿತು. ಇವಾಗ ಅಡುಗೆ ಮನೆಯಲ್ಲಿ ಎಲ್ಲ ಸ್ವಲ್ಪ ಕೆಲವೊಂದು ಊಟ ಮಾಡಿದ್ದೆಲ್ಲ ಪಾತ್ರೆ ಎಲ್ಲ ಇತ್ತು, ಅದೊಂದು ಎರಡು ಮೂರು ಇದೆ, ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಟೇಸ್ ಎಲ್ಲ ಒರೆಸಿ ಸಿಂಕ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಎವ್ರಿ ಟೈಮ್ ನಾವು ನೈಟ್ ಹೊತ್ತು ಪಾತ್ರೆ ಅಂತೂ ತೊಳೆದೇ ಮಲಗೋದು. ಯಾಕೆಂತ ಅಂದರೆ ಏನೋ ಒಂಥರ ಸೊ ರೂಢಿ ಆಗಿಬಿಟ್ಟಿದೆ ನಮಗೆ. ನೈಟ್ ಹೊತ್ತು ನಮಗೆ ಆಗಲೇ ಆಗದೆ ಹೋಗಿರಲಿ, ನೈಟ್ ನಾವೆಲ್ಲ ನೀಟಾಗಿ ಸಿಂಕಲ್ಲಿರುವ ಪಾತ್ರೆನೆಲ್ಲ ತೊಳೆದು ಸಿಂಕ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಟೇಲ್ಸು ಗ್ಯಾಸು ಫುಲ್ ಎ ಟು ಜೆಡ್ಡು ನಾವು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸೊ ಮಲ್ಕೊಳ್ಳೋದು. ಅದೇನೋ ರೂಢಿ ಆಗಿಬಿಟ್ಟಿದೆ ನನ್ನ ಕೈಲಿ ಆಗಿಲ್ಲ ಅಂತ, ನನಗೆ ಅವತ್ತಿನ ದಿನ ತೊಳೆಯೋದಕ್ಕಾಗಲ್ಲ ಅಂತ ಅಂದರೆ ನನ್ನ ಹಸ್ಬೆಂಡ್ ನಾನು ಮಾಡ್ಕೊಳ್ತಾರೆ. ಅದು ರೂಢಿ ಆಗಿಬಿಟ್ಟಿದೆ, ನಾನು ಅದು ಏನಂದರೆ ಅವಾಗಿಂದನೂ ರೂಢಿ ಆಗಿಬಿಟ್ಟಿದೆ. ಸೊ ಪಾತ್ರೆ ಏನಾದ್ರು ಸಿಂಕಲ್ಲಿದ್ದರೆ ಅದೇನೋ ಮನುಷ್ಯ ಬರಲ್ಲ, ಕ್ಲೀ ತೊಳೆದಿಕ್ಬಿಡ್ಬೇಕು ಅನಿಸ್ಬಿಡುತ್ತೆ. ಸೊ ನಾನೆಲ್ಲ ನೀಟಾಗೆಲ್ಲ ತೊಳೆದು ಸೊ ಮುದ್ದೆ ಪಾತ್ರೆ ನೆನಿಬೇಕಾಗಿತ್ತು. ಸೊ ಅದನ್ನು ನೆನೆಸಿದ್ದೀನಿ, ಅದು ನಾನು ಬೆಳಗ್ಗೆ ಎದ್ದು ಅದನ್ನು ವಾಶ್ ಮಾಡ್ಕೊಳ್ತೀನಿ. ಸೊ ಈಗೆಲ್ಲ ಪಾಟ್ಲಲ್ಲೆಲ್ಲ ನೀರೆಲ್ಲ ಖಾಲಿ ಮಾಡಿ ಸೊ ಅದನ್ನೆಲ್ಲ ಡ್ರೈ ಆಗಲಿ ಅಂತ ಹೇಳಿ ನಾನೆಲ್ಲನೂ ಡಬ್ಬಾಕಿ ಇವಾಗ ಸಿಂಕ್ ಹತ್ರ ಎಲ್ಲ ನೀಟಾಗೆಲ್ಲ ತೊಳೆದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಸ್ಪಾಂಜ್ ಮುಖಾಂತರ ಎಲ್ಲ ನಾನು ನೀಟಾಗೆಲ್ಲ ಒರೆಸಿ ಈ ರೀತಿ ಫೈನಲ್ಲಾಗಿ ನಂದು ಕ್ಲೀನ್ ಆಯಿತು, ನೀವು ನೋಡ್ತಾ ಇರ್ಬೋದು. ಸೊ ನನ್ನ ಕಿಶನ್ ಕ್ಲೀನ್ ಆದಮೇಲೆ ನನ್ನ ಸ್ಕಿನ್ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೈಟ್ ಟೈಮ್ ನಾನು ಯಾವಾಗ್ಲೂ ಫೇಸ್ ವಾಶ್ ಮಾಡೇ ಮಲಗೋದು. ಸೊ ಫೇಸ್ ವಾಶ್ ಮಾಡ್ತೀನಿ, ನನ್ನ ಫೇಸ್ ವಾಶ್ ಬಂದುಬಿಟ್ಟು ಹಿಮಾಲಯ ಫೇಸ್ ವಾಶ್, ಹಿಮಾಲಯ ನೀಮ್ ಫೇಸ್ ವಾಶ್. ಸೊ ಇದು ಒಳ್ಳೆ ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ನನಗೆ ಅಂತೂ ತುಂಬಾ ಪಿಂಪಲ್ಲು ಮತ್ತು ಬ್ಲ್ಯಾಕ್ ಡಾರ್ಕ್ ಏನಿತ್ತು ಅದೆಲ್ಲ ಕಂಟ್ರೋಲ್ ಮಾಡ್ತಾ ಬಂತು. ಸೊ ನೈಟ್ ಟೈಮ್ ನಾನು ಎವ್ರಿಡೇ ಫೇಸ್ ವಾಶ್ನ ಮಾಡೇ ಮಾಡ್ತೀನಿ. ಸೊ ಅದು ಸ್ವಲ್ಪನೇ ತೊಗೊಳ್ಬೇಕಾಗುತ್ತೆ, ಜಾಸ್ತಿ ತೊಗೊಂಡ್ರೆ ತುಂಬ ನೊರೆ ಬರುತ್ತೆ. ಸೊ ಅದು ಸ್ವಲ್ಪನ ಕೈಗೆ ಹಾಕ್ಕೊಂಡು ಚೆನ್ನಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡೋದ್ರಿಂದ ತುಂಬ ಒಂಥರ ಗ್ಲೋನ ಪಡ್ಕೊಳ್ಬೋದು. ಸೊ ನಾನು ಎವ್ರಿ ಟೈಮ್ ನೈಟ್ ಹೊತ್ತು ಸೊ ಹಿಮಾಲಯ ಫೇಸ್ ವಾಶ್ನೇ ಯೂಸ್ ಮಾಡೋದು. ನಾನು ಇದು ಒಂದು ಟೈಮ್ ಯೂಸ್ ಮಾಡ್ತೀನಿ, ನೈಟ್ ಹೊತ್ತು ಮಾತ್ರ ಹಿಮಾಲಯ ನಿಮ್ಮ ಫೇಸ್ ವಾಶ್ನ ಅಪ್ಲೈ ಮಾಡ್ಕೊಳ್ತೀನಿ. ಮಾರ್ನಿಂಗ್ ಟೈಮಲ್ಲಿ ನಾನು ನಾರ್ಮಲ್ ಸೋಪ್ ಏನು ಯೂಸ್ ಮಾಡ್ತೀನಿ ಅದನ್ನೇ ಹಾಕೋದು. ಸೊ ಫೇಸ್ ವಾಶ್ ಬಂದು ನಾನು ಒಂದು ಟೈಮ್ ಮಾತ್ರ ಅಪ್ಲೈ ಮಾಡೋದು. ಸೊ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ನೀವು ಬೇಕು ಅಂತಂದರೆ ಒಂದು ಟೈಮ್ ನೋಡ್ಬೋದು. ಏನಪ್ಪ ಅಂತಂದರೆ ಆಯ್ಲಿ ಸ್ಕಿನ್ ಇದ್ದವ್ರಿಗೆ ಒಳ್ಳೆ ಫೇಸ್ ವಾಶ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಫೇಸ್ ವಾಶು ತುಂಬ ಒಳ್ಳೆ ಬೇವಿನ ಶಾಪಿಂದ ಮಾಡಿರುವಂಥ ಫೇಸ್ ವಾಶ್, ಅದು ತುಂಬ ಚೆನ್ನಾಗಿದೆ. ಸೊ ನನಗೆ ಒಳ್ಳೆ ರಿಸಲ್ಟ್ ಬಂತು, ಸೊ ದಟ್ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲ ನೀಟಾಗಿ ನಿಮ್ಮ ಫೇಸ್ ವಾಶಿಂದ ನಾನು ಚೆನ್ನಾಗಿ ಮಸಾಜ್ ಮಾಡಿ ಫೇಸ್ನ ವಾಶ್ ಮಾಡಿಕೊಂಡು ಒಂದು ಸಾಫ್ಟಾಗಿರುವಂಥ ಟವಲ್ನಲ್ಲಿ ಎಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಸೊ ಒರೆಸಿದ ಮೇಲೆ ನಾನು ಒಂದು 5 ನಿಮಿಷ ಸ್ವಲ್ಪ ಒದ್ದೆ ಇದ್ದಲ್ಲಿ ಇರುತ್ತೆ ಅಂತೇಳಿ ಸ್ವಲ್ಪ ಡ್ರೈ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ನಾನು ಪ್ಯಾರಶೂಟ್ ನಾನು ಕೊಬ್ಬರಿ ಎಣ್ಣೆನ ಎವ್ರಿ ಡೇ ಹಾಕ್ತೀನಿ. ಯಾವಾಗಲೂ ಹಾಕಲ್ಲ, ಈ ಟೈಮಲ್ಲಿ ತುಂಬ ಚರ್ಮ ಎಲ್ಲ ಹೊಡ್ಕೊಳ್ತಾ ಇದೆ ಅಲ್ವಾ, ಅದಕ್ಕಾಗಿ ನಾನು ಈಗ ಪ್ಯಾರಶೂಟ್ ಕೊಕೊನೆಟ್ ಆಯಿಲ್ನ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಏಕೆಂತಂದರೆ ಕೆಲವೊಂದು ಚರ್ಮ ಸ್ವಲ್ಪ ಏನು ಉರಿ ಬರುತ್ತೆ, ಅದಕ್ಕಾಗಿ ಈ ಥರ ಕೊಕೊನೆಟ್ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಉರಿ ಎಲ್ಲ ಕಡಿಮೆ ಆಗುತ್ತೆ. ಸೊ ನಾನು ಎವ್ರಿ ಡೇ ನೈಟ್ ನಾನು ಸ್ಕಿನ್ ಕೇರ್ ಈ ರೀತಿ ಇರುತ್ತೆ. ಸೊ ಈಗ ತುಂಬ ಚರ್ಮ ಎಲ್ಲ ತುಂಬ ಒಡಿತಾ ಇದೆ, ಅದಕ್ಕಾಗಿ ನಾನು ಈ ಕೊಕೊನೆಟ್ನ ಹಾಕೋದ್ರಿಂದ ಸೊ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ನಾನು ಯಾವಾಗಲೂ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಸೊ ನಾನು ಮಾಯಿಶ್ಚರೈಸರ್ ಏನು ಕ್ರೀಮ್ ಲೋಷನ್ ಯೂಸ್ ಮಾಡ್ತೀನಿ ಅದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಸೊ ನೈಟ್ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಪ್ಯಾರಶೂಟ್
ಕೊಕೊನೈಟ್ನ ಆಯಿಲ್ನ ಸೊ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಕಾಲ ಮಸಾಜ್ ಮಾಡಿಕೊಂಡು ಸೊ ತುಟಿಗೆ ಎಲ್ಲ ಹಚ್ಚಿಬಿಟ್ಟು ಕೈಗೆ ಎಲ್ಲ ಹಚ್ಕೊಂಡು ನಾನು ಮಲ್ಕೊಳ್ತೀನಿ. ಸೊ ನನ್ನ ನೈಟ್ ಸೊ ಎವ್ರಿ ಡೇ ನೈಟ್ ರೊಟೀನ್ ನಂದು ದಿನಾಚಾರಿ ಈ ರೀತಿ ಇರುತ್ತೆ, ಮತ್ತು ಸ್ಕಿನ್ ಕೇರ್ ಬಗ್ಗೆ ನಂದು ಎವ್ರಿ ಡೇ ನಾನು ಇದನ್ನು ಫಾಲೋ ಮಾಡೋದು. ಸೊ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್ ಬಾಯ್, ಥ್ಯಾಂಕ್ ಯು.